ಸಾಲಿನಲ್ಲಿ ನಮ್ಮ ಶ್ರೀ ಕುಮಾರೇಶ್ವರ ವಿದ್ಯಾಮಂದಿರದಲ್ಲಿ ಸಂತೆ ಮೇಳ ಹಾಗೂ ವಿಜ್ಞಾನ ಒಂದು ವಸ್ತುಗಳ ಒಂದು ಪ್ರದರ್ಶನ ಹಾಗೂ ಹಳೆ ನಾಣ್ಯಗಳ ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ಅತ್ಯಂತ ವೈಭವದಿಂದ ನಾವು ಇವತ್ತು ಮಾಡುತ್ತಿದ್ದೇವೆ. ಇದು ಮಕ್ಕಳಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವನ್ನ ಅವರಲ್ಲಿ ನಾವು ಬೆಳೆಸ್ಕೋಬಹುದು. ಜೊತೆಗೆ ಮಕ್ಕಳಲ್ಲಿ ಒಂದು ವೈಚಾರಿಕ ಮನೋಭಾವನೆ, ವ್ಯಾಪಾರ ಮಾಡುವಂತಹ ಮನೋಭಾವನೆ ಮಕ್ಕಳು ಈಗಿಂದಲೇ ಬೆಳೆಯುವುದರಿಂದ ಮುಂದೊಂದಿನ ಮಕ್ಕಳು ವ್ಯವಹಾರಿಕವಾಗಿ ಹೆಚ್ಚು ಅಧ್ಯಯನವನ್ನ ಮತ್ತು ಅವರಲ್ಲಿ ಆತ್ಮವಿಶ್ವಾಸ ಇರ್ತದೆ. ವ್ಯವಹಾರ ಹೇಗೆ ಮಾಡಬೇಕು, ನಾವು ಹೇಗೆ ಬದುಕುವಂತಹ ಒಂದು ವೈಚಾರಿಕ ಮನೋಭಾವನೆ ಮಕ್ಕಳಲ್ಲಿ ಬೆಳೆದಿದೆ. ಮಕ್ಕಳು ಇವತ್ತು ನೋಡಿ ಎಷ್ಟು ನಮ್ಮ ವಿದ್ಯಾಮಂದಿರದಲ್ಲಿ ಹಾಗೆಲ್ಲರೂ ಖುಷಿ ಖುಷಿಯಾಗಿ ಮಕ್ಕಳು ತಮ್ಮ ವ್ಯಾಪಾರ ವಹಿವಾಟವನ್ನು ನಡೆಸಿದ್ದಾರೆ. ಹಣವನ್ನು ಕೂಡ ಬಹಳ ಮಾನಸಿಕವಾಗಿ ಹಣವನ್ನು ಯಾವ ರೀತಿ ಕೊಡಬೇಕು ತೋಬೇಕು ಅನ್ನುವಂತಕ್ಕಂಥ ವಿಚಾರವನ್ನ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ಒಂಥರ ಏನೋ ಸಂಭ್ರಮ ಇವತ್ತು, ಸಂಕ್ರಮಣ ಪೂರ್ವವಾಗಿ ಇವತ್ತು ಎಲ್ಲರಲ್ಲಿ ಕೂಡ ಸಂಭ್ರಮ ಮನೆ ಮಾತಾಗಿದೆ. ನಮ್ಮ ವಿದ್ಯಾಮಂದಿರದಲ್ಲಿ ಎಲ್ಲಿ ನೋಡಿಲಿ ಹರ್ಷವೇ ಹರ್ಷ, ವ್ಯಾಪಾರದ ಮನೋಭಾವನೆ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಮಕ್ಕಳು ಎಲ್ಲರೂ ಒಂದು ವ್ಯಾಪಾರ ತೆಗೆದುಕೊಂಡು ಆ ಒಂದು ವ್ಯಾಪಾರ ಮಾಡುವಂತಹ ಮನೋಭಾವನೆ ನಮ್ಮ ಮಕ್ಕಳಲ್ಲಿ ಮೂಡಿ ಬರ್ತಾ ಇದೆ. ಹೀಗಾಗಿ ಪ್ರತಿ ವರ್ಷ ನಮ್ಮ ವಿದ್ಯಾಮಂದಿರದಲ್ಲಿ ಸಂತೆ ಮೇಳ, ಹಳೆ ನಾಣ್ಯಗಳ ಪ್ರದರ್ಶನ ಹಾಗೂ ವಿಜ್ಞಾನ ರಂಗೋಲಿ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಮೇಲ್ ನೋಡಿ ಬಹಳಷ್ಟು ವಿಜ್ಞಾನ ಸಂಬಂಧಿಸಿರ್ತಕ್ಕಂಥ ಚಿತ್ರಗಳು ಅತ್ಯಂತ ರಂಗೋಲಿ ಒಳಗ ಬಹಳ ಅಚ್ಚುಕಟ್ಟಾಗಿ ತಿಳಿದಿದ್ದಾರೆ. ಮತ್ತು ಹಳೆ ನಾಣ್ಯ ನೋಡ್ಲಿಕ್ಕೆ ಸಿಗಲವಲ್ಲ ಅಂತ ಒಂದು ಬಹಳಷ್ಟು ಹಳೆ ನಾಣ್ಯಗಳನ್ನು ಕೂಡ ಇಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ರೀತಿಯಾಗಿ ಒಟ್ಟಾರೆಯಾಗಿ ನಮ್ಮ ಶಾಲೆ ಇವತ್ತು ಸಂತೆಯಿಂದ ಸಂಭ್ರಮವಾಗಿದೆ. ಎಲ್ಲಾ ವಿದ್ಯಾರ್ಥಿಗಳ ಪಾಲಕರು ಭಾಗವಹಿಸಿ ಯಶಸ್ವಿಯಾಗಿ ನಮ್ಮ ಒಂದು ಸಂತೆ ಮೇಳವನ್ನ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಂತೆ ಅವರಲ್ಲಿ ಧನ್ಯವಾದ ಹೇಳ್ತಾ ಇದ್ದೇನೆ. ಹೇಳ್ತಾ ಇದ್ದೀವಿ ಎಲ್ಲಾ ವಿದ್ಯಾರ್ಥಿಗಳು ವ್ಯಾಪಾರದಲ್ಲಿ ತೊಡಗಬೇಕು, ಎಲ್ಲಾ ವಿದ್ಯಾರ್ಥಿಗಳು ವ್ಯಾಪಾರದಲ್ಲಿ ಚಾಲನೆ ಮಾಡ್ಕೋಬೇಕಂತ ನಮ್ಮಲ್ಲಿ ಒಂದು ಪಾಲಕರಲ್ಲಿ ಒಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ, ದಯಮಾಡಿ ಪಾಲಕರು ಇಲ್ಲಿ ಮೇಲ್ಗಡೆ ಹೋಗಿ ರಂಗೋಲಿ ಸ್ಪರ್ಧೆಯನ್ನ ವೀಕ್ಷಣೆ ಮಾಡಿಕೊಂಡು ಹಳೆ ನಾಣ್ಯಗಳನ್ನ ವೀಕ್ಷಣೆ ಮಾಡಿಕೊಂಡು ಈ ಮೇಲ್ಗಡೆಯಲ್ಲಿ ನಮ್ಮ ಮಕ್ಕಳು ನಮ್ಮ ವಿದ್ಯಾಮಂದಿರದ ಮಕ್ಕಳು 5 ರೂಪಾಯಿ ಒಂದ ಚಿತ್ರಗಳನ್ನ ವಿದ್ಯಾರ್ಥಿಗಳು ಬಿಡಿಸಿದ್ದಾರೆ, ಅವನ್ನೆಲ್ಲ ನೋಡಿ ತಾವೆಲ್ಲ ಕೆಳಗೆ ಬಂದ್ರೆ ಎಲ್ಲ ನಾಣ್ಯಗಳು ತಮ್ಮದಾಗಿ ಪ್ರದರ್ಶನವನ್ನ ಇಲ್ಲಿ ಮಾಡಲಾಗಿದೆ. ತಾವೆಲ್ಲ ಅವುಗಳನ್ನು ನೋಡ್ಕೊಂಡು ಬಂದು ಈ ಕೆಳಗೆ ತಮ್ಮ ಮಕ್ಕಳು ತಂದಿರತಕ್ಕಂಥ ಸಾಮಾನುಗಳ ಸಂತೆ ಮೇಳದಲ್ಲಿ ತಾವೆಲ್ಲ ಮಕ್ಕಳಿಂದ ಹೆಣ್ಣು ಮಕ್ಕಳ ಅಮಲಕಾರಿಕ ವಸ್ತುಗಳು ಏನು ಬಳೆ, ಹೇರ್ ಪಿನ್, ಕುಂಕುಮ ಇವೆಲ್ಲ ವಸ್ತುಗಳು ಇಲ್ಲಿ ಮಾರಾಟಕ್ಕಿವೆ. ಹಾಗೆ ಸಾಡಿ ಮಾರಾಟಕ್ಕಿವೆ, ಎಲ್ಲ ಸೊಪ್ಪಿನ ಪಲ್ಲೆ ಕಾಯಿಪಲ್ಲೆ ಮಾರಾಟಕ್ಕಿವೆ. ಅಲ್ಲಿ ಆ ಗಿಡಕ್ಕೆ ಮಾಡಿರಿ ಅದು ಮಾನ್ಯರ ಸಲಹೆ ಮೇರೆಗೆ ಆ ಸಲಹೆಯನ್ನ ಈ ನಮ್ಮ ಕುಮಾರೇಶ್ವರ ವಿದ್ಯಾಮಂದಿರದಿಂದ ಆ ಎಲ್ಲಾ ಪಾಲಕರಿಗೂ ಹಾಗೂ ಆ ಮುದ್ದು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತೀವಿ. ಶ್ರೀ ಕುಮಾರೇಶ್ವರ ವಿದ್ಯಾಮಂದಿರದಲ್ಲಿ ಇವತ್ತು ಸಂತೆ ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಂತೆಯನ್ನ ನೋಡಲು ನಮಗೆ ತುಂಬಾ ಸಂತೋಷವಾಗುತ್ತದೆ. ಇಲ್ಲಿ ವಿಧ ವಿಧವಾದ ತರಕಾರಿಗಳು ಮತ್ತು ಹಣ್ಣುಗಳು, ಪಾನಿಪುರಿ ಎಂದಿರ್ಬೋದು, ಎಳನೀರು, ಆಮೇಲೆ ಬುಟ್ಟು ಮರ, ಇನ್ನೂ ಅನೇಕ ಸಾಮಾನುಗಳು ಇಲ್ಲಿಂದ ನಾವು ನೋಡ್ಲಿಕ್ಕೆ ಸಿಗ್ತಾ. ಆಮೇಲೆ ನಾವು ಸಹಿತ ಇಲ್ಲಿ ತುಂಬಾ ಚೆನ್ನಾಗಿ ಸಂತೆಯನ್ನ ಮಾಡಿದ್ದೇವೆ.
ಎಲ್ಲಾ ಮಕ್ಕಳಿಗೆ ಮತ್ತೆ ಪಾಲಕರಿಗೆ ಧನ್ಯವಾದಗಳು. ಶ್ರೀ ವಿದ್ಯಾಮಂದಿರದ 2023-24 ಸಾಲಿನ ಸಂತೆ ಮೇಳ, ಈ ಸಂತೆ ಮೇಳ ನೋಡೋಕೆ ಎರಡು ಕಣ್ಣೇ ಸಾಲದು. ಯಾಕಂದ್ರೆ ಇಲ್ಲಿ ಎಲ್ಲಾ ವಿಧವಾದ ಸಂತೆ ಮೇಳ ಇಲ್ಲಿ ಕಾಣಿಸ್ತದೆ. ನಾವು ನಮ್ಮ ಮುನವಳ್ಳಿ ಸಂತೆಗಿಂತ ಇದೇ ಸಂತೆನ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಹುದು. ಇಲ್ಲಿ ತೆಗೆದುಕೊಳ್ಳಿಕ್ಕೆ ಎಲ್ಲಾ ಪಾಲಕರು ಆಮೇಲೆ ಮಕ್ಕಳು ಎಲ್ಲರೂ ಖುಷಿ ಖುಷಿಯಾಗಿ ಈ ಒಂದು ಸಂತೆಯನ್ನ ಇಲ್ಲಿ ವೀಕ್ಷಣೆ ಮಾಡಿ. ಸಂತೆ ಅಂದ್ರೆ ಎಲ್ಲಾ ವಸ್ತುಗಳು ಸಿಗುವಂತ ಜಾಗ. ಈ ನಮ್ಮ ವಿದ್ಯಾಮಂದಿರಕ್ಕೆ ಬಂದ್ರೆ ಸಾಕ್ರೆ ನಿಮಗೆ ಎಲ್ಲಾ ರೀತಿ ವಸ್ತುಗಳು ಸಿಗ್ತಾವ. ಸ್ಟೇಷನರಿ ತಗೊಳ್ರಿ, ತರಕಾರಿ ತಗೊಳ್ರಿ, ಸೊಪ್ಪು ತಗೊಳ್ರಿ, ಹಣ್ಣು ತಗೊಳ್ರಿ. ಮಕ್ಕಳು ಹೇಗೆ ವ್ಯಾಪಾರ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕಲ್ಕೊಳಕ ಈ ರೀತಿಯಾಗಿ ಆಯೋಜನೆ ಮಾಡಿದ್ವಿ. ಮಕ್ಕಳಿಗೆ ವ್ಯವಹಾರ ಜ್ಞಾನ ಬರಲಿ ಅಂತ ತಿಳ್ಕೊಂಡು ನಮ್ಮ ವಿದ್ಯಾಮಂದಿರದಾಗ ಪ್ರತಿ ವರ್ಷ ಈ ಸಂತೆ ಮೇಳವನ್ನ ಆಯೋಜನೆ ಮಾಡ್ತಾ ಇದ್ವಿ. ಈ ಸಂತೆ ಮೇಳವನ್ನ ವೀಕ್ಷಿಸಿ ಮಕ್ಕಳ ಸಂತೆಯನ್ನ ಮಾಡಿ ವ್ಯಾಪಾರ ಮಾಡಿ ಅವರ ನಮ್ಮ ಶಾಲೆಯ ಪುತ್ರನಿಗೆ ಪಾತ್ರರಾಗಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ದಿನ ಮಕ್ಕಳ ಸಂತೆ ಮೇಳನ ಹಮ್ಮಿಕೊಂಡ ಕೆಲಸ ಎಲ್ಲಾ ಶಿಕ್ಷಕರಿಗೂ ಪಾಲಕರಿಗೂ ಬಹಳಷ್ಟು ಖುಷಿಯ ವಿಚಾರವಾಗೈತಿ. ಯಾಕಂದ್ರ ಈಗಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡ್ತಿರ್ತೀವ್ರಿ, ಎಲ್ಲಾ ಶಾಪಿಂಗ್ ಮಾಡಂದ್ರ ಎಲ್ಲಾ ಆನ್ಲೈನ್ ದಾಗ್ರಿ. ಏನ್ ತರಿಸೋದವ್ರು ಒಂದ ಅಡುಗೆ ಮನೆಯ ಸಾಮಗ್ರಿಯಿಂದ ಹಿಡ್ಕೊಂಡ್ ಕೆಲಸ ಎಲ್ಲಾ ಮನೆಯ ವಸ್ತುಗಳನ್ನ ಏನ್ ಮಾಡ್ತೀವಿ ನಾವು ಆನ್ಲೈನ್ ಪರ್ಚೇಸ್ ಮಾಡ್ತೀವ್ರಿ. ಆದ್ರ ಈ ಸಂತೆಯ ಜ್ಞಾನದ ಬಗ್ಗೆ ಮಕ್ಕಳಿಗೆ ಸರಿಯಾದ ಅರಿವು ಮೂಡ್ತಾ ಇಲ್ಲ. ಆ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಏನ್ ಮಾಡಿದಪ್ಪ ಅಂದ್ರೆ ಈ ದಿನ ಮಕ್ಕಳಲ್ಲಿ ಅರಿವು ಮೂಡಿಸೋದ್ರ ಜೊತೆಗೆ ಇದೊಂದು ಖುಷಿಯ ಸಂಗತಿಯ ರೀತಿಯಲ್ಲಿ ನಾವು ಮಕ್ಕಳಿಗೆ ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಕಾಲದಾಗ ನಯಾ ಪೈಸ ಹಿಂದಗಡ್ಕೊಂಡು ಮೊದಲ ಅಬ್ಜೋಲಿ ದುಡ್ಡು ಯಾರ ದುಡ್ಡು 5 ಪೈಸ ಹಿಂದೆ ಹಿಂದಗಡೆ ಬಂದು ನಮ್ಮದು 50ನೇ ಇಸ್ವಿಯಾಗ 1950ರಾಗ ನಾವು ಹುಟ್ಟಿದ್ದ. ನಾ ಅದ್ರ ಒಳಗೆ ಹುಟ್ಟಿದ್ದ 49. ನಾ ದೊಡ್ಡವರಾದಾಗ ದುಡ್ಡು ಪಯ್ಯ ಇದ್ದು ಅಯ್ಯ. ಈಗ ಆಮ್ಯಾಗ ನಯ ಪೈಸ ಬಂದು 1 ಪೈಸ 2 ಪೈಸ 3 ಪೈಸ 5 ಪೈಸ 10 ಪೈಸ ಹಿಂಗೆ ಬಂದು ಈಗ ಏನಿಲ್ಲ 8ನೇನು ಹಾದು 4ನೇನು ಹಾದು ಈಗ ಏನಿದ್ರು 10 ರೂಪಾಯಿ ಅವರ 10 ರೂಪಾಯಿ ಹೊರತು ಏನು ತಗೊಳಂಗಿಲ್ಲ. ಸುಮಾರು 2 ರೂಪಾಯಿ ಚಾಕ್ಲೇಟ್ ಕೊಡ್ತಾರೆ. 1 ರೂಪಾಯಿ ಕೊಟ್ರೆ ಚಾಕ್ಲೇಟ್, 1 ರೂಪಾಯಿ ಕೊಟ್ರೆ ಆಗ ಒಂದು ವಾರ ಸಂತೆ ಇಕ್ಕಿತ್ತು. ಒಂದು ವಾರ ಸಂತೆ 1 ರೂಪಾಯಿ ಕಚ್ಚಿರ್ತಾರೆ. ನಮ್ಮ ಟೈಮ್ದಾಗ 1 ರೂಪಾಯಿ 6 ಸೇರು ಹಾಕಿದ್ದು 12 ಸೇರು ಜೋಳ ನಾನೇ ಮರೇನೆ ಜೋಳ ಮುನಾಳಿ ಪೇಟೆಗ. ಈಗ ಅವ ಜೋಳ 60 ರೂಪಾಯಿ 50 ರೂಪಾಯಿ ಒಂದು ಸೇರು. ಹೌದು, ಹಿಂಗ ಕಾಲ ಚೇಂಜ್ ಹಾಕೊಂಡು ಹೋಗುದ್ರಿ. ಆಗ ನಮ್ಮ ಲಗ್ನದಾಗ 160 ರೂಪಾಯಿ ತಲಿ ಬಂಗಾರ, 160 ರೂಪಾಯಿ ತಲಿ ಬಂಗಾರ. ಈಗ 60 ಈಗ 60,000 ರೂಪಾಯಿ ಹಿಂಗ ಅದ ಹಂಗ ಕ್ರಮೇಣ ಹೆಚ್ಚು ಹಾಕೊಂತ ಹೋಗುದು. ಎಲ್ಲ ಮಾಡಿದೀವಲ್ಲ ಹೆಂಗ ಅನ್ಸುತ್ತೆ ನಮಗ? ಬಾಳ ಇಷ್ಟ ಆತು. ಇವು ನಾಣ್ಯ ನಮ್ಮಲ್ಲಿ ಅದಾವ, ನಾವು ಕಾದು ಇಟ್ಕೊಂಡಿವು. ಮುಂದ ನಮ್ಮಲ್ಲಿ ಮೊದ್ಲಿನ ವ್ಯಾಪಾರ ಯುಗದಾಗಿನ್ನು ಅಡಕೆ ಹೊಡೆಯುವ ಅಡ್ಕೋತದಾವ. ಹಾ, ಅವು ಈಗ ಇಲ್ಲ. ವ್ಯಾಪಾರ ಯುಗದಾಗಿನ್ನು ಇವೆಲ್ಲ ನಮ್ಮ ಕಾಲದಾಗಿನ್ನು ಅಡ್ಕೋತ್ರಿ. ಹಾ, ಈಗ ಇದು 14 ಲಕ್ಷ ರೂಪಾಯಿ ಕಿಮ್ಮತ್ ಬೇಡ್ಯಾರ. ಈಗ ಈಗ 14 ಲಕ್ಷ ರೂಪಾಯಿ ಕಿಮ್ಮತ್ ಬೆಲೆ ಬೇಡ್ಯಾರ ಅಂತ ಕೊಟ್ಟಿಲ್ಲ. ಯಾಕೆ ಇವು ಹಳಿ ಇರ್ಬೇಕು, ರೊಕ್ಕ ದೊಡ್ಡದಲ್ಲ. ಈಗ 14 ಲಕ್ಷ ಕೊಟ್ಟೆ ಅಂದ್ರೆ ಒಂದು ವಾರದಾಗ ಹಾಳು ಮಾಡ್ತಾನೆ. ಇದು ಮನೆಯಾಗಿತ್ತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಹಂಗ. ಇದು ನಮ್ಮ ಅಜ್ಜನ ಕಾಲದಾಗ, ಇದು ನಮ್ಮ ಅಜ್ಜನ ಕಾಲದಾಗಿಂದ ಇದು ಹಂಗ ಒಂದಾಯ್ತು. ಈಗಿನೂ ಅದಾವ. ನಮ್ಮ ಅಪ್ಪ 2 ರೂಪಾಯಿ ಕೊಟ್ಟು ತಗೊಂಡಿದ್ದ. ಶೇಖರಣೆ ನಿಮ್ಮ ಕಡೆ ಒಂದು 3-4 ನಮೂನಿ ಇಟ್ಟ. 3-4 ನಮೂನಿ ಇಟ್ಟ. ಧನ್ಯವಾದಗಳು. ಧನ್ಯವಾದ. ಅವರಿಗೆ ನಾನು ಏನು ಮಾತಾಡ್ಬೇಕಾಗಿ ಏನು ತಿಳಿಸ್ಕೊಂಡು ನನ್ನ ಹವ್ಯಾಸವನ್ನು ಹೊಂದಿ ಅಂದ್ರು. ಅದಕ್ಕೆ ಅವರಿಗೂ ಕೂಡ ಅತಿ ಹೆಚ್ಚಿನ ತಾಮ್ರರು, ಅನೇಕ ನಾಣ್ಯಗಳು, ಆಮೇಲೆ ವಿದೇಶಿ ನಾಣ್ಯಗಳು, ವಿದೇಶಿ ಕರೆನ್ಸಿಗಳು. ಆ ನೋಟುಗಳನ್ನು ನೋಡ್ರಿ, 10,000 ರೂಪಾಯಿ ನೋಟ್ ಇದೆ, ಓಡಕ್ ಸಿಗಲ್ಲ ಅಂತ ಅಪರೂಪ ಶಿವಾನಂದ ಕೊಡಿಸಿದ್ದು. ಏನೇ ನಾನು ಮಾಡಿದ್ರೆ ನಮ್ಮಲ್ಲಿ ಕಲೆನಾಣ್ಯ ಪ್ರದರ್ಶನ ಮಾಡಿದ್ದಾರೆ, ಅದನ್ನು ತಾವು ನೋಡಬೇಕು. ಅದರೊಂದಿಗೆ ಈ ಜ್ಞಾನ ರಂಗೋಲಿ ಸ್ಪರ್ಧೆ, ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ, ಅನೇಕ ಈಗಿನ ಪ್ಯಾರಾಮ್ಯೂಸಿಯಂ, ಆಮೇಲೆ ದಾಸವಾಳ,
ಆಮೇಲೆ ಗಂಡು ಸಂತಾನೋತ್ಪತ್ತಿ ಹೆಣ್ಣು ಸಂತಾನೋತ್ಪತ್ತಿ ಎನ್ನುವ ವಿದ್ಯಾರ್ಥಿಗಳು ಹೋಗಿ ಎಲ್ಲ ನೋಡ್ಕೊಂಡು ಕೆಳಗ್ ಬಂದು ವ್ಯಾಪಾರ ಮಾಡ್ಕೊಂಡು ಚಾ ಕುಡಿದು ತಾವ್ ಮನೆಗೆ ಹೋಗ್ಬೇಕಂತ ಎಲ್ಲಾ ಪಾಲಕರಿಗೆ ಒಂದು ವಿನಂತಿ. ತಾವು ಬಂದು ಮೊದಲನೇ ಮನೆಗೆ ಹೋಗಿ ಎಲ್ಲಾ ಪ್ರದರ್ಶನಗಳನ್ನು ನೋಡ್ಕೊಂಡು ನಾಣ್ಯ ಪ್ರದರ್ಶನ ಆಮೇಲೆ ವಿಜ್ಞಾನ ಚಿತ್ರ ಪ್ರದರ್ಶನ ನೋಡ್ಕೊಂಡು ಕೆಳಗಿಳದ ಸಂತೆ ಮಾಡಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ತಾವೆಲ್ಲರೂ ಚಾ ಕುಡಿದು ಮನೆಗೆ ಹೋಗ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿ ಪೂರ್ವಕ ಎಲ್ಲಾ ಧರ್ಮದರ್ಶಿ ತಾಯಂದಿರು ಇವತ್ತು ನಿರ್ದೇಶಕ ಮಂಡಳಿಯ ಎಲ್ಲಾ ಧರ್ಮದರ್ಶಿಗಳು ಇವತ್ತಿನ ಈ ಸಮಾರಂಭಕ್ಕೆ ತಾವೆಲ್ಲರೂ ಭಾಗವಹಿಸಿದ್ರು. ನಮ್ಮ ವಿದ್ಯಾಮಂದಿರದ ಪರವಾಗಿ ನಿಮ್ಮ ಅನಂತ ಧನ್ಯವಾದಗಳನ್ನು ಹೇಳ್ತಾನೆ. ಸಂಸ್ಥೆ ಮಕ್ಕಳು ಅವ್ರು ಹೇಳೋದು ನೋಡಿ ರೂಪಾಯಿ ಬಹಳಷ್ಟು ಉತ್ತಮ ರೀತಿಯಿಂದ ಅವರು ಹೇಳ್ತಾ ಇದ್ದಾರೆ. ವಿದ್ಯಾಮಂದಿರದ ಗುರುಗಳು ಮಾತ್ರ ನಮ್ಮ ಮಕ್ಕಳು ತಂದಿದ್ದು ನಮ್ಮ ನಮ್ಮ ಸಂಸ್ಥೆ ತಂದಿದ್ದ ಈ ವಿಜ್ಞಾನ ಬಗ್ಗೆ ಆನಂದವಾದ ಕೇಳ್ತಾ ಇದ್ದೀವಿ. ಮೇಲ್ಗಡೆ ಕರ್ಕೊಂಡವ್ರಿ ಮೇಲ್ಗಡೆ ತೋರಿಸ್ಕೊಂಡೆ ಟೀಚರ್ ಹಾಗೆ ಕಡಕು ನಮ್ಮ ಕಲ್ಲಪ್ಪಣ ಕಿತ್ತೂರವರು ಹಿರಿಯರು ಇವರೆಲ್ಲ ಕರ್ಕೊಂಡವ್ರಿ ಟೀಚರ್. ಇವತ್ತು ಮುಂದಿನ ವರ್ಷ ಸಂತೆ ಮೇಳ ಜನವರಿ 12 ಈ ನಮ್ಮ ವಿಜಯನಗರದಲ್ಲಿ ಸಿಗತ್ತೆ. ಮುಂದಿನ ವರ್ಷ ಜನವರಿ 12 ಸಂತೆ ಮೇಳ ಕಾರ್ಯಕ್ರಮ ನಡೆಸಿದೆ. ಹೆಂಗ 5 ರೂಪಾಯಿ ₹10 ₹10 ಹೆಂಗ ಹೆಂಗ ಮುಂದಿನ ವರ್ಷ ಮುಂದಿನ ವರ್ಷ ಜನವರಿ 12 ತಾರೀಕಿಗೆ ಸಂತೆ ಮೇಳ ಒಂದು ವರ್ಷ ಹೆಂಗಂದ ಹೆಂಗ 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 ಯಾವತ್ತು
ಹೆಂಗ ಹೆಂಗ ಹೆಂಗಂದ ಹೆಂಗ ಎಲ್ಲ ಮಕ್ಕಳು ಈ ಒಂದು ಮೈದಾನದಲ್ಲಿ ಅಲ್ಲಿದೆ ಅಲ್ಲಿದೆ ಅಂದ್ರೆ ಅಲ್ಲೇ ಅಲ್ಲೇ ಹೆಂಗ 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 ಹೆಂಗ
ಹೆಂಗ ದಯಮಾಡಿ ಎಲ್ಲಾ ಪಾಲಕರು ಮೊದಲನೇ ಮಹಡಿಗೆ ಹೋಗಕ್ ಮೇಲ್ಗಡೆ ಅಲ್ಲೇ ವಸ್ತು ಪ್ರದರ್ಶನ, ಹಳೆ ನಾಣ್ಯಗಳು, ವಸಂತ ಪುಟಾಣಿ, ಪೂರ್ವ ಪ್ರಾಥಮಿಕ ಶಾಲೆ ಪುಟಾಣಿ ಪುಟಾಣಿ ಮಕ್ಕಳು ಬರ್ತಾ ಇದ್ದಾರೆ. ಏ ಹುಡುಗನ ಅಲ್ಲಿ ಒಂದ್ ಸ್ವಲ್ಪ ದಾರಿ ಬಿಡ್ಲಿ ಕಡೆ 5, 6, 7 ತರಗತಿ ಮುಂದೆ ಅವ್ರದ್ದು ಹೆಂಗ ಟೀಚರ್ ನಿಧಾನವಾಗಿ ತೋರಿಸ್ಕೊಂಡ್ರೆ ಅವರಿಗೆ ಪುಟಾಣಿ ಮಕ್ಕಳಿಗೆ ಹೆಂಗ ಐದ ವಿದ್ಯಾರ್ಥಿಗಳು ಅನೇಕ ಸಾಮಗ್ರಿಗಳನ್ನ ತಂದಿ ನೋಡ್ರಿ. ಸಣ್ಣ ಮಕ್ಕಳು ಏ ಅಳಬೇಡ, ಏ ಯಾಕೋ ಅದರ ಮುದ್ದಾದ ಮಕ್ಕಳು ಸಂತಿ ಮಳಿಗೆಯನ್ನು ನೋಡ್ಲಿಕ್ಕೆ ನಮ್ಮ ಪೂರ್ವ ಪ್ರಾಥಮಿಕ ಶಾಲೆ ಅಂಬಾ ಭವಾನಿ ಗುಡಿ ಹತ್ತಿರುವಂತಹ ಶಾಲೆಯಿಂದ ಮಕ್ಕಳು ನಡೆದು ಬಂದಿದ್ದಾರೆ ನೋಡ್ರಿ. ಅವ್ರು ಹೆಂಗ್ ನೋಡ್ರಿ, ಏ ನೀವು ಸೈಡ್ ಸರಿ ಅವ್ರು ದಾಟ್ಲಿ. ನಮ್ಮ ಪುಟಾಣಿ ಮಕ್ಕಳು ಸಂತೆ ಮೇಳ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಬಹಳಷ್ಟು ಖುಷಿಯಿಂದ ಆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಟೀಚರ್ ನೋಡಿಸಿ ಚಾ ಕುಡಿಸಿ ಕರ್ಕೊಂಡವ್ರಿ ಟೀಚರ್. ಹಾ, ಪಾಲದ ಪ್ರದರ್ಶನ ವಿದ್ಯಾಮಂದಿರಕ್ಕೆ ಟ್ರೈನಿಂಗ್ ತರಬೇತಿಗಾಗಿ ಬಂದಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು. ವಿಜ್ಞಾನ ವಸ್ತು ಪ್ರದರ್ಶನದ ಫಲಿತಾಂಶವನ್ನು ಹೆಂಗಿದೆ ಪಾಲಕರು ಅವ್ರಿಗೆ ಸಹಕಾರ ಕೊಡಬೇಕು. ಗೌರವಾನ್ವಿತ ಎಲ್ಲಾ ಕರಂದರ್ಶಿ ಮಂಡಳಿಯವರು ಈ ಒಂದು ಸಂತೆ ಮೇಳ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ನಾವು ನೀಡಿದ್ದೀವಿ. ತಮ್ಮ ಆಶೀರ್ವಾದ ಕೂಡ ಮಕ್ಕಳ ಮೇಲೆ ತಮ್ಮ ಆಶೀರ್ವಾದ ಕೂಡ ಹೇಳಿ ಸಮಯಕ್ಕೆ ಸರಿಯಾಗಿ ತಾವುಗಳ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಕ್ಕಾಗಿ ತಮಗೆ ಅನೇಕ ಧನ್ಯವಾದಗಳು. ಮಾನ್ಯ ಶಿವಾನಂದ ಗೋಸ್ವಾಮಿಯವರು ನಮ್ಮ ಸಂಸ್ಥೆಯ ಅಧ್ಯಕ್ಷರ ಸಹೋದರ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಪಂಶೆಟ್ಟಿಯವರು ಬಹಳ ವಿಶೇಷ ಪ್ರತಿಭೆ, ವಿಶೇಷ ಹವ್ಯಾಸಿಗಳು. ತಾವು ಉತ್ತೀರ್ಣ ವಕೀಲರಾಗಿದ್ದರೂ ಕೂಡ ತಮ್ಮ ಅಭೂತಪೂರ್ವ ಹವ್ಯಾಸದಿಂದ ಪ್ರಾಚೀನ ಕಾಲದ್ದು ನಮ್ಮ ಅಜ್ಜ ಮುತ್ತಜ್ಜರು ಅವರ ಕಾಲದಲ್ಲಿ ಚಲಾವಣೆಯಲ್ಲಿರುವಂತಹ ನಾಣ್ಯಗಳನ್ನು ದೇಶ ವಿದೇಶಗಳ ನಾಣ್ಯಗಳನ್ನ ಅನೇಕ ಕರೆನ್ಸಿ ನೋಟುಗಳನ್ನ ಇವತ್ತು
ವಿದ್ಯಾಮಂದಿರದಲ್ಲಿ ಪ್ರದರ್ಶನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ಪಾಲಕ ವಿದ್ಯಾರ್ಥಿ ಅಥವಾ ಅನ್ನಪೂರ್ಣ ಅಥವಾ ರೇಷ್ಮಾ ಅಂಬೇಡ ಹೆಂಗ ಹೆಂಗಪ್ಪಿ ಹೆಂಗ ಎಲ್ಲ ಪಾಲಕರು ಬಹಳಷ್ಟು ಸಂಖ್ಯೆಯಲ್ಲಿ ತಾವು ವಿಚಾರ ಬಂದಿದ್ರಿ, ತಾವು ಮೊದಲೇ ಮಾಡಿ ಮೇಲ್ಗಡೆ ಅಂತ ಬರ್ಬೇಕು. ದಯಮಾಡಿ ಈಗ ಬಂದಂತ ತಾಯಿ ಅಕ್ಕರ ಅಕ್ಕರ ತಗೊಳ್ಳ್ರಿ, ವ್ಯಾಪಾರ ಮಾಡೋಣ್ರಿ. ಸರ್ ಮ್ಯಾಲ ಅಷ್ಟು ಓಯ್ ಹೆಂಗ ಹೆಂಗಂದು ಐದು ರೂಪಾಯಿ ಹೆಂಗ ಹೆಂಗ ಹೆಂಗಂದ ಹಳೆ ನಾಣ್ಯ ಪ್ರದರ್ಶನ ಇದೆ, ಅದನ್ನ ನೋಡ್ಕೊಂಡ ಅಲ್ಲಿ ರಂಗೋಲಿ ಸ್ಪರ್ಧೆ. ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಸೋಮವಾರ ವಿದ್ಯಾಮಂದಿರಕ್ಕೆ ಮಕರ ಸಂಕ್ರಾಂತಿ ಇರುವುದರಿಂದ ಸೋಮವಾರ ಶಾಲೆಗೆ ರಜೆ ಇರ್ತದ. ಸೋಮವಾರ ಶಾಲೆಗೆ ರಜೆ, ಸಂಕ್ರಾಂತಿ ನಿಮಿತ್ತವಾಗಿ ಶಾಲೆಗೆ ರಜೆ ಇರ್ತದ. ಅಲ್ಲಿ ನಮ್ಮ ಶ್ರೀ ಕುಮಾರೇಶ್ವರ ಮಠದ ತೇರು ತಪ್ಪತ್ತೇರು ನಡೆಯುತ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೊಂದಿಗೆ ತಾವೆಲ್ಲರೂ ತಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಎಲ್ಲ ಪರವಾಗಿ ಹೊಸ ವರ್ಷದ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ತಾವೆಲ್ಲರೂ ಈ ಶೈಕ್ಷಣಿಕ ವರ್ಷ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಫಲಿತಾಂಶದಲ್ಲಿ ಅತ್ಯಂತ ಹೆಚ್ಚು ಫಲಿತಾಂಶ ನಮ್ಮ ವಿದ್ಯಾಮಂದಿರಕ್ಕೆ ಆಗಲಿ ಅನ್ನುವಂತಹ ಆಸೆ ಆಶೀರ್ವಾದ ಸಹಕಾರ ತಾವು ಕೊಡಬೇಕು. ತಮಗೆ ಉತ್ತರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೋಮವಾರ ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಶಾಲೆಗೆ ರಜೆ ಇರ್ತದೆ. ಈಗ ಬಹಳಷ್ಟು ಪಾಲಕರು ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿದ್ರಿ, ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳು. ಬಂದಂತ ಎಲ್ಲ ಪಾಲಕ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹೆಂಗ ಇವು ಇದು ಹೆಂಗ ಹೆಂಗ ಇದು ಹೆಂಗಪ್ಪ ಹೆಂಗ ವಿದ್ಯಾಮಂದಿರದಲ್ಲಿ ಶ್ರೀ ಕುಮಾರೇಶ್ವರ ಸಂಸ್ಥೆ ಹೆಂಗ ಮೊದಲನೇ ಮಾಡಿ ಹೋಗಿ ಹಳೆ ನಾಣ್ಯ ಪ್ರದರ್ಶನವನ್ನ ನೋಡ್ಕೊಂಡು ಬರಬೇಕು. ಅಪರೂಪದ ನಾಣ್ಯಗಳು ನಮ್ಮ ಅಜ್ಜ ಮುತ್ತಜ್ಜ
ಮೂರ್ನಾಲ್ಕು ಐದು ಒಂದು ಏಳೆಂಟು ತಲೆಮಾರದ ಹಿಂದಿನ ನಾಣ್ಯಗಳು, ಹಿಂದಿನ ಚಲಾವಣೆಯಲ್ಲಿರುವಂತಹ ನಾಣ್ಯಗಳನ್ನ ಸನ್ಮಾನ್ಯ ಶ್ರೀ ಶಿವಾನಂದ ಗೋಪಿಶೆಟ್ಟಿ ಮುನೋಳಿಯ ಒಂದು ಮುನೋಳಿಯವರು ಅವರು ಮೇಲೆ ಮೊದಲೇ ಮಹಡಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅದರೊಂದಿಗೆ ವಿಜ್ಞಾನ ರಂಗೋಲಿ ಸ್ಪರ್ಧೆ ಮೊದಲೇ ಮಹಡಿಯಲ್ಲಿ ವಿದ್ಯಾರ್ಥಿಗಳು ಸಂತೆ ಮಾಡಿ ನಮ್ಮ ವಿದ್ಯಾಮಂದಿರದಿಂದ ಕೊಡುವಂತಹ ಚಹಾ ಸೇವನೆ ಮಾಡಿಕೊಂಡು ತಾವೆಲ್ಲರೂ ಹೋಗಬೇಕು. ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳು ಏನಿದೆ ತೋರಿಸಲು ಹೆಂಗ ಹೆಂಗ ಪಟಾಸರಿ ಎಲ್ಲಿ ಪಟಾಸರಿ ಹೆಂಗ ಮಂಗ್ರಾಣಿ ಸರ್ ಪಟಾಸರ ದಯಮಾಡಿ ಸರ್ ಸರ್ ಮ್ಯಾಲ ಹೋಗ್ರಿ ಆಫೀಸ್ ಪಾನಿಪುರಿ ಹೆಂಗ ವಿದ್ಯಾಮಂದಿರ ಸಂತೆ ಬೇಡ ಹಳೆ ನಾಣ್ಯ ಪ್ರದರ್ಶನವನ್ನು ನೋಡಿ ಸೋಮವಾರ ಪ್ರತಿ ವರ್ಷ ಧರ್ಮದರ್ಶಿಗಳು ಹೆಂಗ ಹೆಂಗ ಉಪನ್ಯಾಸಕರಾಗಿರುವಂತಹ ಸನ್ಮಾನಿಸಿ ಮೋರೇಶ್ವರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಎಲ್ಲ ಪಾಲಕ ಬಂಧುಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ಇಲ್ಲಿ ವ್ಯಾಪಾರಿಗಳು ನಾವು ಚಹಾ ಕೊಡಲು ಮನೆಗೆ ಹೋಗಬೇಕಂತ ಧನ್ಯವಾದಗಳು. ಹೋಗಲು ತಾವು ಕೊಡ್ತಿರೋದಕ್ಕೆ ಮೇಲೆ ಹೋಗಿ ಕೆಳಗಡೆ ಬಂದು ಬಿಟ್ಟಿದ್ದಾರೆ. ಪಾಲಕರು ಮೇಲುಗಡೆ ಕರ್ಕೊಂಡು ಹೋಗುತ್ತಾರೆ.